ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕಷಾಯನ ನಾವು ಬೆಳೆಗಳಿಗೆ ತಗಲ್ತಕ್ಕಂತಹ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ನಾವು ಇದನ್ನು ಬಳಕೆ ಮಾಡ್ಕೋತೀವಿ. ಇದು ನಮ್ಮಲ್ಲೇ ಸಿಗ್ತಕ್ಕಂಥ ವಸ್ತುಗಳಾಗಿದ್ದರಿಂದ ಅಧಿಕವಾದ ಖರ್ಚು ಆಗಲ್ಲ ಮತ್ತು ನಮ್ಮ ಬೆಳೆಗಳಲ್ಲಿ ಕೀಟಗಳನ್ನ ಹತೋಟಿಗೆ ಇಡಲಿಕ್ಕೆ ಸಹಾಯಕವಾಗ್ತದೆ. ಇದನ್ನು ನಾವು ತಯಾರಿಕೆ ಮಾಡಬೇಕಂದ್ರೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕಷಾಯನ ಮಾಡಬೇಕಂದ್ರೆ 3-4 ಲೀಟ್ರ್ ಹಿಡಿಯುವಂಥದ್ದು ಒಂದು ಬಕೆಟನ್ನು ನಾವು ತಗೊಳ್ಬೇಕಾಗುತ್ತೆ. 1 ಕೆಜಿ ಬೆಳ್ಳುಳ್ಳಿನ ತೆಗೆದುಕೊಳ್ಬೇಕಾಗುತ್ತೆ. 1 ಕೆಜಿ ಹಸಿಮೆಣಸಿನಕಾಯಿ ಬೇಕಾಗುತ್ತೆ. 1/2 ಕೆಜಿ ಹಸಿ ಶುಂಠಿ ಬೇಕಾಗುತ್ತೆ. 200 ml ಬೇವಿನ ಎಣ್ಣೆ ಬೇಕಾಗುತ್ತೆ. ಹಾಗೆಯೇ 1/2 ಕೆಜಿ ಹೊಗೆಸೊಪ್ಪು ಬೇಕಾಗುತ್ತೆ. 1 ಶ್ಯಾಂಪೂ ಬೇಕಾಗುತ್ತೆ. ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕಷಾಯನ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ನಾವು 1/2 ಕೆಜಿ ಹೊಗೆಸೊಪ್ಪನ್ನು 1 ಲೀಟ್ರ್ ಬಿಸಿ ನೀರಿನಲ್ಲಿ 12 ಗಂಟೆಗಳ ಕಾಲ ಒಂದು ದಿನ ಮುಂಚೆ ನಾವು ಬಿಸಿ ನೀರಲ್ಲಿ ನೆನೆಯಾಕಿಡಬೇಕು. ನೆನೆಯಾಕಿದಂಥ ಹೊಗೆಸೊಪ್ಪನ್ನ ನೀರನ್ನು ಚೆನ್ನಾಗಿ ಇಟ್ಕೊಂಡು ಅದು ನಾವು ತೆಗೆದಿಟ್ಕೊಂಡಿದ್ದೀವಿ ಈಗ ಆಲ್ರೆಡಿ. ನಾವು ಹೇಳ್ದಂಗೆ 1 ಕೆಜಿ ಬೆಳ್ಳುಳ್ಳಿನ ಹೊಗೆಸೊಪ್ಪನ್ನ ಒಂದು ದ್ರಾವಣ ನೀರಿನ ಜೊತೆಯಾಗಿ ನಾವು ರುಬ್ಕೊಂಡು ಇಟ್ಕೋಬೇಕು. ಆ ಥರ ರೀತಿ ಹಸಿಮೆಣಸಿನಕಾಯಿನೂ ಹೊಗೆಸೊಪ್ಪನ ದ್ರಾವಣದಿಂದ ಮಿಕ್ಸ್ ಮಾಡ್ಕೊಂಡು ಮಿಶ್ರಣ ಮಾಡಿ ಇಟ್ಕೋಬೇಕು ಅದನ್ನು. ನಾವಾಗಲೇ ಹೇಳ್ದಂಗೆ 1/2 ಕೆಜಿ ಹಸಿಮೆಣಸಿನಕಾಯಿನ ಹೊಗೆಸೊಪ್ಪು ದ್ರಾವಣ ಜೊತೆಗೆ ನಾವು ಅದನ್ನು ರುಬ್ಕೋಬೇಕಾಗುತ್ತೆ. ಅದೇ ರೀತಿ ನಾವು 1/2 ಕೆಜಿ ಶುಂಠಿಯನ್ನು ಹೊಗೆಸೊಪ್ಪಿನ ದ್ರಾವಣ ಜೊತೆ ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ. ಹೊಗೆಸೊಪ್ಪಿನ ದ್ರಾವಣ ಜೊತೆಗೆ ನಾವು ರುಬ್ಕೊಂಡಿರುವ ಬೆಳ್ಳುಳ್ಳಿಯನ್ನು ನಾವು ಒಂದು ಬಕೆಟ್ಗೆ ಹಾಕಬೇಕಾಗುತ್ತೆ. ಅದೇ ರೀತಿ ರುಬ್ಕೊಂಡಿರೋ ಶುಂಠಿನೂ ಕೂಡ ನಾವು ಒಂದು ಬಕೆಟ್ಗೆ ಹಾಕಬೇಕಾಗುತ್ತೆ. ಹಾಗೂ ಹಸಿಮೆಣಸಿನಕಾಯಿ ಹೊಗೆಸೊಪ್ಪಿನ ದ್ರಾವಣ ಜೊತೆ ರುಬ್ಕೊಂಡಿರ್ತಕ್ಕಂಥದ್ದನ್ನು ನಾವು ಬಕೆಟ್ಗೆ ಹಾಕ್ಕೊಂಡು ಬಕೆಟ್ಗೆ ಹಾಕಿಕೊಳ್ಳಬೇಕಾಗುತ್ತೆ. ಹಾಗೂ 200 ml ಬೇವಿನ ಎಣ್ಣೆಯನ್ನು ನಾವು ಸೇರಿಸಬೇಕಾಗುತ್ತೆ. ಇದರೊಳಗೆ ಈ ರೀತಿ ಬಕೆಟ್ ಕಾಯ್ಕೊಂಡು ನಾವು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಾವು ಮಿಶ್ರಣ ಮಾಡ್ಬೇಕಾದ್ರೆ 1/2 ಲೀಟ್ರ್ ನೀರನ್ನು ನಾವು ಬಳಸ್ಕೋಬೇಕಾಗುತ್ತೆ. ಈ ಥರ ಬಳಸ್ಕೊಂಡು ಚೆನ್ನಾಗಿ ತಿರುಗಿಸಬೇಕು. ಒಂದು 1/2 ಲೀಟ್ರಷ್ಟು ಹೊಗೆಸೊಪ್ಪಿನ ದ್ರಾವಣವನ್ನು ನಾವು ಇದರೊಳಗೆ ಮಿಶ್ರಣ ಮಾಡಬೇಕಾಗುತ್ತೆ. ಒಂದು ಪಟ್ಟಣ ಶಾಂಪೂನ ನಾವು ಇರುಳಿಕೆ ಹಾಕಿ ಮಿಶ್ರಣ ಮಾಡ್ಬೇಕು.
ಈ ರೀತಿ ನಾವು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಒಂದು ಕಷಾಯವನ್ನು ನಾವು ತಯಾರು ಮಾಡ್ದಂಗಾಗುತ್ತೆ. ಇದನ್ನು ನಾವು 10 ಮಿಲಿ ಇದನ್ನು ನಾವು ಒಂದು ಬಟ್ಟೆಗೆ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಎಂಡ್ಕೊಂಡು ಸೋಸ್ಕೋಬೇಕಾಗುತ್ತೆ. ಹೀಗೆ ತಯಾರಾದಂಥ ಒಂದು ಕಷಾಯವನ್ನು ನಾವು ಒಂದು ಬಟ್ಟೆಗೆ ಒಂದು ದಿನ ಆದಮೇಲೆ ಈ ರೀತಿ ಬಟ್ಟೆಗೆ ಹಾಕ್ಕೊಳ್ಬೇಕು. ಈ ರೀತಿ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಬೇಕು. ಹಿಂಗೆ ಈಗ ಕೊನೆಯದಾಗಿ ನಮಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕಷಾಯದ ದ್ರಾವಣ ಸಿಕ್ಕಿದೆ ನಮಗೆ. ಈ ದ್ರಾವಣವನ್ನು ನಾವು 1 ಲೀಟ್ರ್ ನೀರಿಗೆ 10 ಮಿಲಿಯಷ್ಟು ನಾವು ಈ ದ್ರಾವಣವನ್ನು ಬಳಸ್ಕೊಂಡು ನಾವು ಸಿಂಪಡಿಸಬೇಕಾಗುತ್ತೆ. ಈ ದ್ರಾವಣವನ್ನು ನಾವು ತರಕಾರಿ ಬೆಳೆಗಳಿಗಾಗ್ಬೋದು, ಭತ್ತ ರಾಗಿಗಳಿಗೆಲ್ಲ ನಾವು ಬಳಸ್ಬೋದು. ಈ ರೀತಿ ನಾವು ಬಳಸೋದ್ರಿಂದ ಯಾವುದೇ ರೀತಿ ಬೆಳೆಗಳಿಗೆ ಕೀಟಗಳು ಬರೋದಿಲ್ಲ ಮತ್ತು ಕೀಟಗಳನ್ನ ಹತೋಡಿಯಲ್ಲಿ ಇಡ್ತದೆ. ಇದು ಈ ರೀತಿ ನಾವು ಬಟ್ಟೆಯಿಂದ ಹಿಂಡ್ಕೊಂಡು ತಯಾರಾದಂಥ ದ್ರಾವಣವನ್ನು 10 ಮಿಲಿ ದ್ರಾವಣನ ನಾವು 1 ಲೀಟ್ರ್ ನೀರಿನ ಜೊತೆಗೆ ಮಿಶ್ರಣ ಮಾಡ್ಕೊಳ್ಬೇಕು. ಈ ರೀತಿ ಮಿಶ್ರಣ ಮಾಡ್ಕೊಂಡು ನಾವು ಭತ್ತದ ಬೆಳೆಗೆ, ತರಕಾರಿ ಬೆಳೆಗೆ, ಹಾಗೂ ದ್ವಿದಳ ಧಾನ್ಯಗಳ ಆದಂತಹ ಅವರೆ, ಹೆಸರು ಮತ್ತು ತರ್ಗುಣಿ ಈ ಥರಕ್ಕೆಲ್ಲ ನಾವು ಸಿಂಪಡಿಸ್ಬೋದು ಇದನ್ನು. ಈ ರೀತಿ ನಾವು ಸಿಂಪಡಿಸೋದ್ರಿಂದ ಕೀಟಗಳನ್ನ ನಾವು ಹತೋಟಿಯಲ್ಲಿ ಇಡ್ಬೋದು. ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಇದನ್ನು ಸಾಧ್ಯವಾದಷ್ಟು ನಾವು ನೆರಳಲ್ಲಿ ಇಡಬೇಕು ಮತ್ತು 2-3 ದಿನದೊಳಗೆ ನಾವು ಇದನ್ನು ಸಿಂಪಡಿಸಬೇಕಾಗುತ್ತೆ. ಆ ರೀತಿ ಸಿಂಪಡಣೆ ಮಾಡಿದಾಗ ಮಾತ್ರ ನಾವು ಕೀಟಗಳನ್ನ ಹತೋಟಿಯಲ್ಲಿ ಇಡ್ಬೋದು. ಕೀಟದ ಬಾಧೆ ಜಾಸ್ತಿ ಆದಾಗ 10-12 ದಿನದೊಳಗೆ ಮತ್ತೆ ಇದನ್ನು ತಯಾರು ಮಾಡಿ ಮತ್ತು ನಾವು ಬೆಳೆಗಳಿಗೆ ಹಾಕಿದ್ರೆ ಕೀಟ ಹತೋಟಿಯಾಗಿ ಬರುತ್ತದೆ. ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕಷಾಯನ ನಾವು ಬೆಳೆಗಳಿಗೆ ತಗಲ್ತಕ್ಕಂತಹ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ನಾವು ಇದನ್ನು ಬಳಕೆ ಮಾಡ್ಕೊತೀವಿ. ಇದು ನಮ್ಮಲ್ಲೇ ಸಿಗ್ತಕ್ಕಂಥ ವಸ್ತುಗಳಾಗೋದ್ರಿಂದ ಅಧಿಕವಾದ ಖರ್ಚು ಆಗೋಲ್ಲ ಮತ್ತು ನಮ್ಮ ಬೆಳೆಗಳಲ್ಲಿ ಕೀಟಗಳನ್ನ ಹತೋಟಿಗೆ ಇಡಲಿಕ್ಕೆ ಸಹಾಯಕ ಆಗ್ತದೆ.